ಗೋವಾ ಬೆಳಗಾವಿ ಹೆದ್ದಾರಿಯಲ್ಲಿ ಖಾನಾಪುರದಿಂದ ಅನ್ಮೋಡ್ವರೆಗಿನ ರಸ್ತೆ ಕೆಲಸವು ಕಳೆದ 3 ವರ್ಷಗಳಿಂದ ಭಾಗಶಃ ರಸ್ತೆಯಲ್ಲಿದೆ. ಇಲ್ಲಿಂದ ಪ್ರಯಾಣ ಮಾಡುವ ಪ್ರಯಾಣಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ರಸ್ತೆ ದುರಸ್ತಿಗಾಗಿ ನಡೆಯುತ್ತಿರುವ ಆಂದೋಲನದಿಂದಾಗಿ ಕೊನೆಗೂ ತಿಂಗಳ ಹಿಂದೆಯೇ ಹಣ ಮಂಜೂರಾಗಿದ್ದು ಹಲವು ತಾಂತ್ರಿಕ ತೊಂದರೆ ಹಾಗೂ ಮಳೆಯಿಂದಾಗಿ ದುರಸ್ತಿ ಕಾರ್ಯ ವಿಳಂಬವಾಗಿತ್ತು. ಹೀಗಾಗಿ ಕೊನೆಗೂ ದುರಸ್ತಿ ಹಾಗೂ ಡಾಂಬರೀಕರಣ ಆರಂಭವಾಗಿದ್ದು ಈ ರಸ್ತೆಯಲ್ಲಿ ಲೋಂಡಾ ರಾಮನಗರ್ ನಡುವಿನ ಹದಗೆಟ್ಟ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿದೆ. ಇದರ ನಂತರ NHAI ಆದೇಶದಂತೆ ಮೊದಲು ಖಾನಾಪುರ ರಸ್ತೆಯ ಮೇಲ್ಸೇತುವೆ ಬಳಿ ಡಾಂಬರೀಕರಣ ಮಾಡಲಾಗುವುದು ಮತ್ತು ತದನಂತರ ಅದನ್ನು ತಿನೆಘಾಟನಿಂದ ಅನ್ಮೋಡ್ವರೆಗೆ ಮಾಡಲಾಗುವುದು. ಮಳೆ ಬಂದಿದ್ದರಿಂದ ಪ್ಯಾಚ್ ವರ್ಕ್ ಡಾಂಬರೀಕರಣವನ್ನು 20-25 ದಿನಗಳಲ್ಲಿ ನಿರೀಕ್ಷಿಸಲಾಗಿದೆ. ಈ ಮಾರ್ಗದಿಂದ ಭಾರಿ ವಾಹನಗಳು ಪ್ರವೇಶದ ಕುರಿತು ಕೇಳಿದಾಗ ಈ ಸಮಯದಲ್ಲಿ 16 ಟನ್ಗಳಷ್ಟು ಭಾರಿ ವಾಹನಗಳು ಪ್ರವೇಶಿಸಲು ಅನುಮತಿಸಲಾಗುವುದು ಎಂದು NHAI ಅಧಿಕಾರಿಗಳು ತಿಳಿಸಿದ್ದಾರೆ. ನಿಖಿಲ್ ಅಸುಕರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಮನಗರ್.